ಏನಣ್ಣ? ನಾನು ಬರ್ತಾ ಇದ್ದೀನಿ. ಹಾ, ನೀನು ಅಲ್ಲಿ ಗಣೇಶ ಗುಡಿಸಿ ಯಾರು ಬಂದ್ರು ಇಲ್ಲ ಒಂದ್ ಕೆಲಸ. ಈ ಲೇಬರ್ಗಳು ಗ್ರೇಟ್ ಅನ್ಬೇಕು, ಅಲ್ಲಿಗೆ ನೋಡಿ, ಅಲ್ಲಿಗೆ ಏನು ಪಟ್ಟಿ ಇಲ್ಲ ಏನಿಲ್ಲ, ಅದ್ರ ಮೇಲೆ ಹಂಗೆ ಓಡಾಡ್ತವ್ರೆ. ಎಲ್ಲನ ಸ್ವಲ್ಪ ಯಾಮರಿದ್ರು ಭಾರಿ ಕಷ್ಟ ಅದ ಅಲ್ಲಿಗೆ. ಖಾಲಿ ಇನ್ನೇನು ಬೆಳಗ್ಗೆನೇ ಆಗೋದು, ಇವತ್ತು ಇನ್ನೇನು ಆಗಲ್ಲ. ಲೋಡ್ ಮಾತ್ರ ಬೇಗ 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 ಆಗೋಯ್ತು. ಇವಾಗ ನಾನ್ ಸ್ಟಾಪಾಗಿ ಹೋದ್ರೆ ಸಾಯಂಕಾಲ ಸಿದ್ಧಿ ಖಾಲಿ ಆಗುತ್ತೆ, ಬಟ್ ನನಗೆ ಕೆಲಸ ಇರೋದ್ರಿಂದ ನಿಲ್ಲಿಸ್ಲೇಬೇಕು. ಬೇರೆ ಇದು ಫ್ರೆಂಡ್ ಬಟನ್. ಇವಾಗ ನೆಕ್ಸ್ಟ್ ಪ್ಲಾನಿಂಗ್ ಏನಪ್ಪ ಅಂದರೆ ಇವೆರಡು ಟೈಮ್ ತೊಗೊಂಡು ಮುಂದಕ್ಕೆ ಹಾಕೋ ಪ್ಲಾನ್ ಐತೆ. ಯಾಕಪ್ಪ ಅಂದರೆ ಅದಕ್ಕೂ ರೀಸನ್ ಐತೆ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಕ್ಸ್. ನಾನು ನಿಮ್ಮ ಅಜಯ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸದ್ಯಕ್ಕೆ ನಾವಿವಾಗ ನಮ್ಮೂರಲ್ಲಿದ್ದೀನಿ, ಅಂದರೆ ನಮ್ಮ ಹಳ್ಳೀಲಿ ಚಳ್ಳಕೆರೆ ಹತ್ರ ಹಳ್ಳೀಲಿದ್ದೀನಿ. ಇವಾಗ ಸದ್ಯಕ್ಕೆ ಲೋಡ್ಗೆ ಹೋಗ್ತಾ ಇದ್ದೀನಿ. ಬೆಳಗಿನ ಜಾವ, ಟೈಮ್ ಬಂದು 5 ಗಂಟೆ, ರಾತ್ರಿ ಬಂದು ಮಲಗಿದಾಗ 10 ಗಂಟೆ ಆಗಿತ್ತು. ಮನೆಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಇವತ್ತು ಲೋಡ್ಗೆ ಹೋಗ್ತಾ ಇದ್ದೀನಿ. ಲೋಡಿಂಗು ಎಲ್ಲಿಗಪ್ಪ ಅಂದರೆ ಇಲ್ಲೇ ಲೋಕಲ್ ಲೋಡಿಂಗ್ ಮಾಡ್ತಾ ಇರೋದು ತುಮಕೂರಿಗೆ. ಜಸ್ಟು ತುಮಕೂರೋಗಿ ಖಾಲಿ ಮಾಡಿ ಅಲ್ಲಿಂದ ನೋಡೋಣ. ಲಾಂಗ್ ತುಂಬೋದ ಲೋಕಲ್ ತುಂಬೋದ ಗೊತ್ತಿಲ್ಲ ಇನ್ನು. ಲಡಾಖ್ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಒಂದು 1 ಟ್ರಿಪ್ ಇಲ್ಲ 2 ಟ್ರಿಪ್ ಲೋಕಲ್ ಓಡಿಸ್ಬೇಕು ಸ್ವಲ್ಪ ಕೆಲ್ಸಗಳಿದಾಗ. ಹಂಗಾಗಿ ನೋಡೋಣ, ಇವಾಗ 1 ಅವರ್ 2 ಅವರಲ್ಲಿ ಲೋಡಾಗೋಗುತ್ತೆ ಗಾಡಿ. ಅಂದರೆ ಒಂದು 7-8 ಗಂಟೆ ಸಿದ್ಧ ಲೋಡಾಗೋಗುತ್ತೆ. ನಾನ್ ಸ್ಟಾಪಾಗಿ ಹೋದರೆ ಮಧ್ಯಾಹ್ನ ಅಷ್ಟಿಗೆ ಖಾಲಿ ಆಗಿಬಿಡುತ್ತೆ. ಅವರೇ ಲೇಬರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಣ್ಣ, ಹೇಳಿ. ಹಾಂ, ಎಲ್ಲಿಗೆ? ಮಾರ್ಕೆಟ ಗಣೇಶನ ಗುಡಿನ? ಇಲ್ಲ, ಒಂದ್ ಕೆಲಸ ಮಾಡ್ತೀನಿ ನೋಡು. ನಾನು ಅಲ್ಲಿ ಆಫೀಸ್ ತಗ ಬಂದು ಅಲ್ಲಿ ರಂಗನಾಥ ಥಿಯೇಟರ್ ತಗ ನಿಲ್ಸ್ಕೊಂಡಿರ್ತೀನಿ. ನೀನು ಬಂದು ಫೋನ್ ಮಾಡು, ಮಾರ್ಕೆಟ್ ಒಳಗೆ ಬರ್ತೀನಿ. ಅಲ್ಲಿ ಟಿ ಟಾಕೀಸ್ ನಿಲ್ಸಿರ್ತೀನಿ. ನೀನು ಫೋನ್ ಮಾಡು, ನೀನು ಫೋನ್ ಮಾಡಾದ್ಮೇಲೆ ನಾನು ಒಳಗೆ ಬರ್ತೀನಿ. ಸರಿ, ಬಾ. ಇಲ್ಲಿ ಫುಲ್ ಕಾಂಪಿಟೇಷನ್ನು. ಗಾಡಿ ಹೋಗಿದ ತಕ್ಷಣ ಲೇಬರ್ಗಳು ಬಂದು ಹಿಂದೆ ಹತ್ಕೊಂತಾರೆ, ಅವರೇ ಲೋಡ್ ಮಾಡಬೇಕು ಅಂತಾರೆ. ಹಂಗಾಗಿ ಇವರು ಕಂಪಲ್ಸರಿ ಲೇಬರ್ಗಳು ಇರ್ತಾರೆ. ಅಂದರೆ ಅವರು ಲೋಡಿಂಗ್ ಎಲ್ಲ ಒಬ್ಬರೇ ಮಾಡೋ ಥರ ಇರ್ತಾರೆ. ಹಂಗಾಗಿ ಇವರೇ ಬಂದು ಮಾಡ್ತಾರೆ. ಲೋಡ್ ಮಾಡ್ತಾ ಇರೋದು ಬಂದು ಭತ್ತ. ಇವತ್ತು ಭತ್ತ ಲೋಡ್ ಮಾಡ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಅದೇ ಹೇಳ್ದಂಗೆ ತುಮಕೂರೇ ಖಾಲಿ ಆಗುತ್ತೆ. ಇವತ್ತು ಸಾಯಂಕಾಲನೇ ಖಾಲಿ ಆಗುತ್ತೆ ಗಾಡಿ. ಬೆಳಗ್ಗೆ ಲೋಡಿಂಗು ಸಾಯಂಕಾಲ ಖಾಲಿ ಆಗುತ್ತೆ. ಇವಾಗ ಇಲ್ಲಿ ಊರಲ್ಲಂತೂ ಸುಮಾರು, ನಾನು ಊರಿಗೆ ಬಂದು 18-19 ದಿನ ಆಯ್ತು. ಇವತ್ತು 29 ಡೇಟ್, 10ನೇ ತಾರೀಕು ನಾನು ಊರಿಗೆ ಬಂದಿದ್ದು. 1 ಟ್ರಿಪ್ ಇಲ್ಲಿ ಬಿಜಾಪುರ ಹೋಗಿ ಬಂದಿದ್ದು ಅಷ್ಟೇ. ಅದ್ರದ್ದು ಒಂದು 16-17 ಸಾವಿರ ಉಳಿದಿತ್ತು ಲೋಕಲ್ ಓಡಿಸಿದ್ದು. ಅದು ಬಿಟ್ಟರೆ ಈ ತಿಂಗಳು ಏನೂ ಇಲ್ಲ. ನಮ್ಮ ಗ್ರಾಮ ದೇವತೆ ಹೋಗೋಕ್ಕೆ ಮುಂಚೆ ಕೈ ಮುಗಿದು ಹೋಗಬೇಕು. ಬನ್ನಿ, ಇವಾಗ ಹೋಗೋಣ ಡೈರೆಕ್ಟಾಗಿ. ಫಸ್ಟ್ ಲೋಡ್ ಮಾಡ್ಸೋಣ, ಆಮೇಲೆ ಮತ್ತೆ ಸಿಗ್ತೀನಿ. ಈಗ 19 ದಿನ ವೇಸ್ಟ್ ಆಗೋಯ್ತು. ನೆಕ್ಸ್ಟು ಲಾಂಗ್ ಟ್ರಿಪ್ ಮಾಡಿಬಿಟ್ಟು ಮತ್ತೆ ನಾನು ಬ್ಯಾಗ್ಗೆ ಬಟ್ಟೆ ಪ್ಯಾಕ್ ಮಾಡಿರೋದು ನೋಡಿದ್ರೆ ಇನ್ನು 3 ತಿಂಗಳು ಮನೆ ಕಡೆ ಬರೋಲ್ಲ. ನಾನು ಒಂದು 2-3 ತಿಂಗಳಂತೂ ಕಂಪಲ್ಸರಿ ಬರೋಲ್ಲ, ಗಾಡಿ ಮೇಲೆ ಇರ್ತೀನಿ. ಮನೆ ಹತ್ರದಿಂದ ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಗಾಡಿ ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದ್ದೀನಿ. ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು 3 ಜಾಗದಲ್ಲಿ ಲೋಡ್ ಮಾಡ್ಬೇಕಂತ ಮಾರ್ಕೆಟಲ್ಲೇ. ಇವಾಗ 1ನೇ ಜಾಗದಲ್ಲಿ ಬಂದಿದ್ದೀವಿ. 1ನೇ ಜಾಗ 2ನೇ ಜಾಗ 3ನೇ ಜಾಗ 3 ಜಾಗದಲ್ಲಿ ಲೋಡಾದರೆ ಗಾಡಿ ಫುಲ್ ಲೋಡ್ ಆಗೋಗುತ್ತೆ. ಲೋಡ್ ಮಾಡಿಕೊಂಡು 2ನೇ ಜಾಗಕ್ಕೆ ಬಂದಿದ್ದೀವಿ. ಈ ಅಂಗಡೀಲಿ ಇವಾಗ ನೆಕ್ಸ್ಟು ಲೋಡ್ ಮಾಡಬೇಕು. ಅಷ್ಟರಲ್ಲೋ ಒಂದು ಟೀ ಕುಡ್ಕೊಂಬರೋಣ ಇಲ್ಲಿ. ಅಣ್ಣ ನಡಿ, ಟೀ ಕುಡ್ಕೊಂಬರೋಣ. ಫೈನಲಾಗಿ 2 ಜಾಗದಲ್ಲಿ ಲೋಡಿಂಗ್ ಮಾಡಿಕೊಂಡು ಇವಾಗ 3ನೇ ಜಾಗದಲ್ಲಿ ಬಂದಿದ್ದೀವಿ ಲೋಡಿಗೆ. ಇನ್ನೇನು ಇನ್ನು ಸ್ವಲ್ಪತ್ತಿಗೆ ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 2 ನೈಟ್ ಹಾಕ್ಬೇಕಷ್ಟೇ. ಅದು ಹಾಕಿದ್ರೆ ಫುಲ್ ಲೋಡಿಂಗ್ ಕಂಪ್ಲೀಟ್ ಆದಂಗೆ. ಈ ಲೇಬರ್ಗಳು ಗ್ರೇಟ್ ಅನ್ಬೇಕು, ಅಲ್ಲಿಗೆ ನೋಡಿ, ಅಲ್ಲಿಗೆ ಏನು ಪಟ್ಟಿ ಇಲ್ಲ ಏನಿಲ್ಲ, ಅದ್ರ ಮೇಲೆ ಹಂಗೆ ಓಡಾಡ್ತವ್ರೆ. ಎಲ್ಲನ ಸ್ವಲ್ಪ ಯಾಮರಿದ್ರು ಭಾರಿ ಕಷ್ಟ ಅದು ಅಲ್ಲಿಗೆ ನೋಡಿ. ಅವಾಗ ಅವಾಗ ಜರುಗ್ತಾ ಇರ್ತದೆ, ಅದನ್ನ ಅವಾಗವಾಗ ರೆಡಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಲೇಬರು ಯಾರೋ ಒಬ್ರು ಬಂದಿಲ್ವಂತೆ, 4 ಜನ ಇದ್ದಿದೆ ಅಂತ. ಅವರು 3:30 ಆಗಿದ್ದಾರೆ, ಹಂಗಾಗಿ ಕೆಲಸ ಸಾಕ್ತಾ ಇಲ್ಲ ಅಂತ ಸ್ವಲ್ಪ ನನ್ನೇ ಹೆಲ್ಪ್ ಕೇಳಿದ್ರು. ಹಂಗಾಗಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಒಂದೊಂದು ಚೀಲ ಮೇಲೆ ಕೆತ್ತಿದ್ರೆ ಅವ್ರ ಪಾಡಿಗೆ ಅವರು ಹೋಗಿ ಗಾಡಿಗೆ ಹಾಕ್ಬಿಡ್ತಾರೆ.
ಫೈನಲ್ ಆಗಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಎರಡು ಮೂರು ಚೀಲ ಹಾಕ್ಬೇಕಷ್ಟೇ, ಅವಿನ್ನೇನು ಇನ್ನೊಂದು 5 ನಿಮಿಷದಲ್ಲಿ ಹಾಕ್ಬಿಡ್ತಾರೆ. ಯಾಕಂದರೆ ಇವಾಗ ಅಲ್ಲಿಗೆ ಕೆಳಗಿಟ್ಟಿರ್ತಾರಲ್ಲ, ಅವನೊಂದೊಂದೇ ತೆಗೆದಾಕ ಸ್ವಲ್ಪ ಲೇಟ್ ಆಗುತ್ತೆ. ಹಿಂದೆಗಡೆ ಇಬ್ಬಿಬ್ರೋಗಿ ತಳ್ಳಬೇಕು, ಹೈಟ್ ಜಾಸ್ತಿ ಆಯ್ತಲ್ಲ ಹಂಗಾಗಿ. ಇನ್ನೇನು ಫುಲ್ ಲೋಡಿಂಗ್ ಕಂಪ್ಲೀಟ್ ಆಯಿತು. ಹಗ್ಗ ತಡ್ಪಲ್ಲಿ ಅವರೇ ಹಾಕ್ಕೊಡ್ತಾರೆ, ಹಾಕ್ಸ್ಕೊಂಬಿಟ್ಟು ನಮ್ಮ ಮೇಲ್ಗಡೆ ಹಗ್ಗ ಬಿಟ್ಟರೆ ಅವರೇ ಎಲ್ಲ ಟೈಟ್ ಮಾಡಿಕೊಡ್ತಾರೆ. ಹಾಕ್ಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಹೋಗೋದು. ಹಗ್ಗ ತಡ್ಪಲ್ಲಿ ಹಾಕಿದ ಕೂಡ ಫುಲ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಅವರೇ ಹಾಕ್ಕೊಟ್ರಲ್ಲ, ಒಂದು 10-15 ನಿಮಿಷಕ್ಕೆಲ್ಲ ಮುಗ್ದೋಯ್ತು ಕೆಲಸ. ಪಟ 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 ಹಾಕ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಇನ್ನು ಟೈಮ್ 8:30 ಲೋಡ್ ಆಗೋಯ್ತು ಬೆಳಿಗ್ಗೆ. ಇವಾಗ ನಾನ್ ಸ್ಟಾಪ್ ಆಗೋದ್ರೆ ಇವಾಗ ಸಂಜೆನೇ ಖಾಲಿ ಆಗುತ್ತೆ, ಇಲ್ಲ ನಾವು ನಿಲ್ಸ್ಕೊಂಡು ಸಾಯಂಕಾಲ ಬಿಟ್ಟರೆ ನಾಳೆ ಖಾಲಿ ಆಗುತ್ತೆ. ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ ಮಾಡೋಣಂತೆ. ಸ್ನೇಹಿತರೆ, ಬಿಲ್ಲೆಲ್ಲ ಕೊಟ್ಟಿದ್ದಾಯಿತು. ಇವಾಗ ಬಿಲ್ಲೆಲ್ಲ ಕೊಟ್ಬಿಟ್ಟು ಅಲ್ಲಿ ಗೇಟಲ್ಲಿ, ಅಂದರೆ ಬತ್ತಕೇನು ಬಿಲ್ ಇರಲ್ಲ ಅಲ್ಲಿ ಗೇಟಲ್ಲಿ, ಗೇಟ್ ಪಾಸ್ ಮಾಮೂಲಿ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರೋದು. ಇವಾಗ ಫೈನಲಾಗಿ ಮಾರ್ಕೆಟಿಂದ ಹೊರಗಡೆ ಬಂದೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗಿ ಗಾಡಿ ನಿಲ್ಲಿಸಿ ಮತ್ತು 2-wheeler ದುರ್ಗಕ್ಕೆ ಹೋಗಬೇಕು. ಸ್ವಲ್ಪ ಕೆಲಸಗಳಿದ್ದಾವೆ, ಎಲ್ಲ ಮುಗಿಸ್ಕೊಂಬಂದು ಒಂದೇ ಸಾರಿ ಸಾಯಂಕಾಲ ಒಂದು 5-6 ಗಂಟೆ ಹಂಗೆ ಬಿಡೋದು. ಯಾಕಂದರೆ ಅಲ್ಲಿ ನಿನ್ನೆ ಲೋಡ್ ಆಗಿರೋ ಗಾಡಿಗಳು ಭಾಳ ಇದಾವಂತಿನ್ನ, ಅವಿನ್ನೂ ಖಾಲಿ ಆಗಿಲ್ಲಂತೆ. ಹಂಗಾಗಿ ಲೇಟಾಗಿ ಬರಪ್ಪ ನಡೀತದೆ ಅಂದರೆ ನನಗೂ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಐತೆ, ಹೋಗಲೇಬೇಕು ದುರ್ಗಕ್ಕೆ ಇವತ್ತು. ಹಂಗಾಗಿ ಇವಾಗ ದುರ್ಗಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ದುರ್ಗ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬಂದು ಒಂದೇ ಸರಿ ಬಿಡೋದು. ಖಾಲಿ ಇನ್ನೇನು ಬೆಳಗ್ಗೆನೇ ಆಗೋದು, ಇವತ್ತು ಇನ್ನೇನು ಆಗೋಲ್ಲ. ಲೋಡ್ ಮಾತ್ರ ಬೇಗ ಆಗೋಯ್ತು. ಇವಾಗ ನಾನ್ ಸ್ಟಾಪ್ ಹೋಗೋದ್ರೆ ಸಾಯಂಕಾಲ ಸಿದ್ಧಿ ಖಾಲಿ ಆಗುತ್ತೆ, ಬಟ್ ನಾನು ಕೆಲಸ ಇರೋದ್ರಿಂದ ನಿಲ್ಲಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮನೆ ಹತ್ರ ಗಾಡಿ ಹಾಕ್ಬಿಟ್ಟು 2-wheeler ತೊಗೊಂಡು ದುರ್ಗ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಸಿಗ್ತೀನಿ, ಬನ್ನಿ ನಿಮಗೆ. 8 hours later ನಮ್ಮ ಗಾಡಿನ ಬೆಳಗ್ಗೆ ನಿಲ್ಲಿಸೋಗಿದ್ದು ಇಲ್ಲ ಐತೆ. ಸ್ನೇಹಿತರೆ, ಫೈನಲ್ ಆಗಿ ಇವಾಗ ಇಲ್ಲಿಂದ ಹೊರಡೋ ಟೈಮ್ ಬಂತು. ಮನೇಲಿ ಹೋಗಿ ಕೆಲಸ ಎಲ್ಲ ಇತ್ತು, ಸ್ವಲ್ಪ ಚಳಕರಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾನು ದುರ್ಗಕ್ಕೆ ಹೋಗಿ ಚಿತ್ರದುರ್ಗಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಸಂಜೆ ಇವಾಗ ಟೈಮ್ ಬಂದು ಎಷ್ಟಾಯ್ತು ಗೊತ್ತಾ, ಇವಾಗ ಟೈಮ್ ಬಂದು 7:53 ಅಂದರೆ 8 ಗಂಟೆ ಆಗಿ ಬಂತು. ಇಲ್ಲಿಂದ ತುಮಕೂರು 3-hour ಜರ್ನಿ, ಹೆಚ್ಚು ಕಮ್ಮಿ 9 ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋದರೆ ಒಂದು 12 ಗಂಟೆ ಇಲ್ಲ 11 ಗಂಟೆಗೆ ಹೋಗ್ಬಿಡ್ತೀವಿ, ಯಾಕಂದರೆ ಮನೇಲೆ ಊಟ ಮಾಡ್ಕೊಂಬಂದಿದ್ರಿಂದ. ಬನ್ನಿ ಇವಾಗ ಫೈನಲಾಗಿ ಫಸ್ಟ್ ಇಲ್ಲಿಂದ ಬಿಡೋಣ. ಇವಾಗ ನಾನ್ ಸ್ಟಾಪಿಗೆ ಹೋಗೋಣ, ನನ್ನ ಜೊತೆ ಇನ್ನೊಂದು ಗಾಡಿ ಕೂಡ ಬರುತ್ತೆ, ಅದು ಚಳಕರೆಯಿಂದ ಹೋಗ್ಬಿಟ್ಟಿದೆ. ನಾನು ಬೆಂಗಳೂರು ರೋಡಲ್ಲೇ ನಮ್ಮ ಊರು ಇರೋದ್ರಿಂದ ಹೈವೇಗೆ ಹೋಗ್ಬೇಕು 1 kilometer ಅಷ್ಟೇ. ಇವತ್ತಂತೂ ನಾನು ತಂದಿರೋ ಬಟ್ಟೆ ನೋಡ್ಬೇಕು, ನೀವು ತೋರಿಸ್ತೀನಿ ತಡ್ರಿ. ನೋಡಿ, 2 bag ಫುಲ್ಲು ಮಾಡ್ಕೊಂಬಂದಿರೋದು ಬಟ್ಟೆ, ಯಾಕಪ್ಪ ಅಂದರೆ ಲಡಾಖ್ ಟ್ರಿಪ್ಪೆಲ್ಲ ಮುಗಿಸ್ಬೇಕಲ್ವಾ ಈ ಸರಿ. ಹಂಗಾಗಿ ನೋಡಿ, 2 bag ಫುಲ್ ಮಾಡ್ಕೊಂಬಂದಿರೋದು ಬಟ್ಟೆ. ಇವಾಗ ಫಸ್ಟು ಇಲ್ಲಿಂದ ಬಿಡೋಣ. ಇವಾಗ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಗಾಡಿ ಫಸ್ಟು ಶೆಲ್ ಪಡೆಯನ್ ಬನ್ನಿ. ಸ್ಕೂಲ್ ಗ್ರೌಂಡಲ್ಲೇ ಗಾಡಿ ನಿಲ್ಸೋದು ನಮ್ಮದು. ಇಲ್ಲಿ ಒಳ್ಳೆ ಮರ ಇದೆ, ಈ ಮರದ ಕೆಳಗೆ ಗಾಡಿ ನಿಲ್ಸೋದು. ತೋರಿಸ್ತಾರೆ ನಿಮಗೆ ನೋಡಿ, ಈ ಮರದ ಕೆಳಗೆ ಗಾಡಿ ನಿಲ್ಸೋದು. ಯಾವಾಗಲೂ ಫುಲ್ ನೆರಳಿರುತ್ತೆ, ಅವಾಗವಾಗ ಮಾತ್ರ ಆ ಕಡೆ ಕೂಡ ನಿಲ್ಲಿಸ್ತೀವಿ ಅಲ್ಲಿ, ಎಲ್ಲಪ್ಪ ಅಂದರೆ ಅಲ್ಲಿ. ಸದ್ಯಕ್ಕೆ ಇವಾಗ ಇಲ್ಲೇ ನಿಲ್ಲಿಸಿದ್ದೀವಿ, ಫುಲ್ ಕತ್ಲಾಗೈತೆ ಇಲ್ಲಿ, ಏನೂ ಕಾಣ್ತಾ ಇಲ್ಲ. ಫಸ್ಟು ಇಲ್ಲಿಂದ ಹೊರಡೋಣ ಬನ್ನಿ. ಇಲ್ಲಿ ಬಂದು ರೈಟ್ ಸೈಡಲ್ಲಿರೋದು ನಮ್ಮ ಗ್ರಾಮ ದೇವತೆ ಟೆಂಪಲ್ಲು, ಪರರಾಮ ದೇವಿ ಅಂತ. ನಾವು ರೆಗ್ಯುಲರಾಗಿ ಇಲ್ಲಿಗೆ ಯಾವಾಗ ಬಂದರೂ ಒಂದು ಆರ ನೋಡಿದ್ಬಿಟ್ಟು ಕೈ ಮುಗ್ದೆ ಇಲ್ಲಿಂದ ಮುಂದಕ್ಕೆ ಹೋಗೋದು. ನಮ್ಗೆ ಒಂಥರ ಭಾಳ ಭಕ್ತಿ ಇದೆ ಅವ್ರ ಮೇಲೆ. ಸ್ನೇಹಿತರೆ, ಫೈನಲ್ ಆಗಿ ಹೈವೇ ರೀಚ್ ಆದ್ವಿ. ಮಾಮೂಲಿ ದುರ್ಗದಿಂದ ಬೆಂಗಳೂರು ಹೈವೇ ರೀಚ್ ಆದ್ವಿ. ಇನ್ನೇನು ಅಲ್ಲಿ ಮುಂದೆಗಡೆ ಹೋಗ್ಬಿಟ್ಟು ರೈಟ್ ಎತ್ಕೊಬೇಕು. ಅಷ್ಟರಲ್ಲಿ ಹೋಗ್ಬಿಟ್ಟು ಟೈರ್ ಚೆಕ್ ಮಾಡ್ಕೊಂಬರೋಣ ಅಂತ ಬನ್ನಿ, ಟೈರ್ ಚೆಕ್ ಮಾಡ್ಕೊಂಬರೋಣ. ಟೈರ್ ಯಾಕಪ್ಪ ಚೆಕ್ ಮಾಡ್ಬೇಕು ಇವಾಗ ಇಷ್ಟು ಬೇಗ ಅಂದರೆ, ನಾವು ಬಂದಿರೋದು ಬಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋ ರೋಡಲ್ಲಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿ ಕಲ್ಲುಗಳು ಅವು ಇವು ಬಿದ್ದಿರ್ತವೆ. ಅಲ್ಲಲ್ಲಿ ಸರ್ವಿಸ್ ರೋಡ್ ಕಾಣ್ತೀವಲ್ಲ, ಅಲ್ಲಿ ಹಂಪ್ಸ್ಗಳು ಇದ್ದಿದ್ದಾಗೆಲ್ಲ ಜಲ್ಲಿ ಗಾಡಿಗಳು ಓಡಾಡಿ ಕಲ್ಲುಗಳು ಬಿದ್ದಿರ್ತವೆ ರೋಡ್ ಕನ್ಸ್ಟ್ರಕ್ಷನ್ಗೋಸ್ಕರ. ಹಂಗಾಗಿ ಒಂದ್ಸರಿ ಟೈರ್ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ನಾವು ಮಾಡಿದ ಇಲ್ಲೇ ಎಲ್ಲ ಇಟ್ಟವಲ್ಲೇ, ಅವೆಲ್ಲ ಗಾಡಿ ಕ್ಲೀನ್ ಮಾಡಿದಾಗ ಇಲ್ಲಿ ಇಟ್ಟಿದ್ದೀನಿ. ಬನ್ನಿ ಹೋಗ್ಬರೋಣ. ಫಸ್ಟು ಆಲ್ಮೋಸ್ಟ್ ಅಲ್ಲಿ ಫ್ರಂಟ್ ಟೈರ್ಗಳಾಗೇನು ಕಲ್ಲು ಸಿಕ್ಕೊಂಡಿರಲ್ಲ, ಮಾಮೂಲಿ ಸಾದಾ ಬಟನ್ ಆಗಿರೋದ್ರಿಂದ. ಇಲ್ಲೂ ಅಷ್ಟೇ, ಇದು ಫ್ರಂಟ್ ಬಟನ್. ಇವಾಗ ನೆಕ್ಸ್ಟ್ ಪ್ಲಾನಿಂಗ್ ಏನಪ್ಪ ಅಂದರೆ ಈ ವೆರೈಟ್ ಟೈರ್ ತೊಗೊಂಡು ಮುಂದಕ್ಕೆ ಹಾಕೋ ಪ್ಲಾನ್ ಐತೆ. ಯಾಕಪ್ಪ ಅಂದರೆ ಅದಕ್ಕೂ ರೀಸನ್ ಐತೆ, ಫ್ರಂಟ್ ಟೈರ್ಗಳು ಸ್ವಲ್ಪ ಕ್ಲೀನಾಗಿ ಸೌದಿಲ್ಲ, ಎರ ಬೇರೆ ಸೌದ್ಬಿಟ್ಟಿದ್ದಾವೆ. ಹಂಗಾಗಿ ಇದರಲ್ಲೇ ಕಲ್ಲುಗಳು ಸಿಕ್ಕೊಂಡಿರೋದು, ಏನು ಸಿಕ್ಕೊಂಡಿದೆ ಅಷ್ಟೊಂದು. ಮತ್ತು ಈ ಪೈಪ್ ಇಡೋಕ್ಕೊಂದು ಜಾಗ ಮಾಡಲಿಲ್ಲ ಅವರು, ಏನೆಲ್ಲ ಮಾಡಿದ್ವಿ ಈ ಪೈಪ್ ಇಡೋಕ್ಕೊಂದು ಜಾಗ ಮಾಡಿಸ್ಲಿಲ್ಲ. ಇವಾಗ ಇಲ್ಲಿಗೇನೆ 3 clamp-box ಮಾಡಬೇಕು, ಇದು ಪೇಂಟ್ ಬೇರೆ ಮಾಡಿಸ್ಬೇಕು, ಇಲ್ಲ ಒಂದು ಟ್ರಿಪ್ ಲೋಕಲ್ ಹೊರಗ್ಬಿಟ್ಟು ಮಾಡಿಸ್ಕೊಳೋಣಂತೆ. ಏನು ಟೈರಲ್ಲಿ ಏನು ಕಲ್ಲುಗಳಿಲ್ಲ. ನಮ್ದು ಆ ಗಾಡಿನೂ ಮುಂದೆ ಐತೆ ಬಂತು. ಇವಾಗ ಅಲ್ಲಿ ಅಲ್ಲಿದೆ ನೋಡಿ, ಅದೇ ಗಾಡಿ, ಕ್ಯಾಂಟ್ರ್ ಗಾಡಿ ಮುಂದೆ ಐತಲ್ಲ ಅದೇ. ಹೋಗೋಣ ಆರಾಮಾಗಿ. ಇವಾಗ ಬನ್ನಿ ಹಿಂದೆ ಮುಂದೆ
ಇಲ್ಲಿಂದ ಇನ್ನೇನು ಇನ್ನೊಂದು 90 ಕಿಲೋಮೀಟರ್ ಐತೆ ಕರೆಕ್ಟಾಗಿ ಇಲ್ಲಿಂದ ತುಮಕೂರು. ನಿಮ್ಗೆ ರೈಟ್ ಸೈಡಲ್ಲಿ ಕಾಣೋದೆಲ್ಲ ಹಿರಿಯೂರು ಸಿಟಿ, ಇದೆಲ್ಲ ಹಿರಿಯೂರು ಸಿಟಿ. ಇಲ್ಲಿಂದ 90 ಕಿಲೋಮೀಟರ್ ಆದರೆ ಇನ್ನೊಂದು ಅನ್ಲೋಡಿಂಗ್ ಪಾಯಿಂಟ್ ಸಿಗುತ್ತೆ. 2 ಅವರ್ ಜರ್ನಿಗಳು ಇಲ್ಲಿಂದ ಅಷ್ಟೇ. ಆ ಗಾಡಿನ ಮುಂದೆ ಹೋಗ್ತಾ ಐತೆ, ಹಿಂದೆ ನಾವು ಹೋಗ್ತಾ ಇದೀವಿ ನಿಧಾನಕ್ಕೆ. ಹಿರಿಯೂರಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಬಂದು ಇಲ್ಲಿ ಜೈನ್ ಹೋಟ್ಲ ಹತ್ರ ಸೈಡ್ಗೆ ಹಾಕಿದ್ದೀವಿ, ಊಟ ಗೀಟ ಮಾಡ್ಕೊಂಡೋಗೋಣ ಅಂತ. ಗಾಡಿ ಇಲ್ಲೇ ರೋಡ್ ಸೈಡಲ್ಲಿ ಹಾಕಿದ್ದೀನಿ, ಸ್ವಲ್ಪ ಜಾಗ ಇತ್ತು. ಇಲ್ಲಿ ರೆಗ್ಯುಲರಾಗಿ ಗಾಡಿ ನಿಲ್ಲಿಸ್ತಾರೆ, ಸಮಸ್ಯೆ ಏನಿಲ್ಲ. ಬನ್ನಿ ಹೋಗಿ ಹೊಟ್ಟೆಗೆ ಏನಾನು ಸ್ವಲ್ಪ ಹಾಕ್ಕೊಂಡು ಬರೋಣ. ಇವತ್ತಿನ ನಮ್ಮ ಊಟ ಬಂದು ಕುಷ್ಕ ತಗೊಂಡಿದ್ವಿ. ಕುಷ್ಕ ಜೊತೆ ಮಟನ್ ಸುಕ್ಕ, ಮಟನ್ ಸುಕ್ಕ ಸಖತ್ತಾಗಿರುತ್ತೆ ಇಲ್ಲಿ. ಹಂಗಾಗಿ ಸುಕ್ಕ ತಿನ್ನೋಕ್ಕೋಸ್ಕರನೇ ಇವತ್ತು ಬಂದಿರೋದು ಇಲ್ಲಿಗೆ. ಸ್ನೇಹಿತರೆ ಊಟ ಗಿಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ಊಟ ಏನಪ್ಪ ಮಾಡಿದ್ವಿ ಅಂದರೆ ನಿಮ್ಗೆ ಅವಾಗಲೇ ತೋರಿಸ್ದಂಗೆ ಕುಷ್ಕ ಸುಕ್ಕ ತಿಂದಿದ್ದು. ಸಖತ್ ಇಲ್ಲಿ ಬರೋದೇ ನಾನು ಸುಕ್ಕ ತಿನ್ನೋಕ್ಕೆ. ಕುಷ್ಕ ಅಂತೂ ಅಷ್ಟೇನು ಸರಿರಲ್ಲ, ಸುಕ್ಕ ಅಂತೂ ಭಯಂಕರ ಇರುತ್ತೆ. ಆ ಟೇಸ್ಟು ಮರೆಯೋಕ್ಕೆ ಆಗಲ್ಲ. ಹಂಗಾಗಿ ಇಲ್ಲಿ ಬಂದು ಅವಾಗವಾಗ ಸುಕ್ಕ ತಿಂತಾನೆ ಇರ್ತೀವಿ. ಬನ್ನಿ ಇವಾಗ ಫಸ್ಟ್ ಆ ಗಾಡಿನ ಮುಂದೆ ಹೋಯಿತು. ಅವರು ಟೀ ಕುಡ್ಕೊಂಡ್ರು, ಅವ್ರ ಮನೇಲೇ ಊಟ ಮಾಡಿ ಬಂದಿದ್ರಂತೆ. ನಾನು ಮನೇಲಿ ಊಟ ಮಾಡಿ ಬರಲಿಲ್ಲ, ಲೇಟ್ ಆಗುತ್ತೆ ನಿದ್ದೆ ಬರುತ್ತೆ ಅಂತ ಅದೇ ಬಂದೆ. ಬನ್ನಿ ಇವಾಗ ಹೋಗೋಣ ಫಸ್ಟ್ ಇಲ್ಲಿಂದ, ಬಿಡೋಣ ನನ್ನ ಸ್ಟಾಪಾಗಿ. ಇಲ್ಲಿಂದ ನೆಕ್ಸ್ಟು ಸ್ಟಾಪು ಸೀದಾ ವೇಮೆಂಟ್ ಹತ್ರ ಹೋಗಿ ನಿಲ್ಸೋಣ ತುಮಕೂರಲ್ಲಿ. ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ ಅಷ್ಟೇ, ಆಟ ಆಡ್ಕೊಂಡು ಹೋಗ್ಬೋದು. ಫೈನಲಾಗಿ ಇಲ್ಲಿ ವೇಮೆಂಟ್ ಹತ್ರ ಬಂದು ಗಾಡಿ ನಿಲ್ಲಿಸಿದ್ದೀವಿ. ಇದೇ ವೇಮೆಂಟು, ಅನಂತ ಲಕ್ಷ್ಮಿ ವೇಮೆಂಟ್ ಅಂತ. ಇಲ್ಲಿ ಆ್ಯಕ್ಚುಲಿ ಕಾಯ್ತಿರೋದು ಏನಪ್ಪ ಅಂದರೆ ಇನ್ನೊಂದು ಗಾಡಿನೂ ಬರಲಿ ಅಂತ. ಅವ್ರಿಗೆ ಮಿಲ್ ಎಲ್ಲೈತೆ ಅಂತ ಗೊತ್ತು, ಅನ್ಲೋಡಿಂಗ್ ಪಾಯಿಂಟು. ನನಗೆ ಗೊತ್ತಿಲ್ಲ ರೈಸ್ ಮಿಲ್ ಎಲ್ಲೈತೆ ಅಂತ. ಭತ್ತ ಖಾಲಿ ಆಗೋದು ಬಂದು ರೈಸ್ ಮಿಲ್ಗೇನೆ. ನೋಡೋಣ ಅವ್ರು ಬರಲಿ ಅಂದರೆ. ಅವ್ರದ್ದು ಗಾಡಿ ಬಂದು ಸ್ವಲ್ಪ ಚಿಕ್ಕ ಗಾಡಿ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇತ್ತು. ಅಂದರೆ ಅವ್ರದ್ದು 7.5 ಟನ್ ಪಾಸಿಂಗ್ ಗಾಡಿ, ನಮ್ದು 12 ಟನ್ ಪಾಸಿಂಗ್ ಗಾಡಿ. ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟರ್ ವೇರಿಯೇಷನ್ ಇದ್ದಿದ್ದು ಅಷ್ಟೇ. ಇನ್ನೇನು ಹೆಚ್ಚು ಕಮ್ಮಿ ಬಂದಿರಬೇಕು, ಅವಾಗಲೇ ಹಿಂದೆ ಗಾಡಿ ಬರ್ತಾ ಇತ್ತು, ಅದೇ ಇರ್ಬೋದು ಮೋಸ್ಟ್ಲಿ. ನೋಡೋಣ ಅವ್ರು ಬಂದ ತಕ್ಷಣ ಅವರೇ ಫಸ್ಟ್ ಕಾಟ ಮಾಡಿಸ್ಲಿ, ಅವ್ರದ್ದಾದ್ಮೇಲೆ ನಾವು ಮಾಡಿಸ್ಕೊಂಡು ಅವ್ರು ಹಿಂದೆ ಹೋದರೆ ತಗೊಂಡೋಗಿ ಮಿಲ್ ಹತ್ರ ಬಿಡ್ತಾರೆ. ಮಿಲ್ ಹತ್ರ ಗಾಡಿ ಹಾಕ್ಬಿಟ್ಟು ಮಲ್ಕೊಳ್ಳೋದು, ಮತ್ತು ಬೆಳಗ್ಗೆ ಎದ್ದು ನೋಡೋಣಂತೆ ಏನೇನು ಕತೆ ಆಗುತ್ತೋ, ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಅಂತ. ಅವ್ರದ್ದೇನಾ ಗಾಡಿ? ಅವ್ರದ್ದೇ ಗಾಡಿ. ಅವ್ರು ಫಸ್ಟ್ ಕಾಟ ಮಾಡಿಸ್ಲಿ, ಆಮೇಲೆ ನಾವು ಮಾಡ್ಸೋಣಂತೆ. ಹೋಯ್ತದ ಗಾಡಿ ಫಸ್ಟು. ಆ್ಯಕ್ಚುಲಿ ಇವಾಗ ಪಿಕ್ಚರ್ ಏನಾಯ್ತಪ್ಪ ಅಂದರೆ ಗಾಡಿ ಮುಂದೆ ಬಿಟ್ಬಿಟ್ಟು ಇಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಅವರು ವೇಮೆಂಟ್ ಅವ್ರು ಯಾರು ಎದ್ದಾಳೇ ಇಲ್ಲ, ಇವಾಗ ಎದ್ದಿದ್ದಾರೆ. ಅಂದರೆ ಅವ್ರು ಅಲ್ಲೊಂದು ರೂಮ್ ಐತೆ ನೋಡಿ, ಅಲ್ಲಿ ಸೆಕ್ಯೂರಿಟಿಗೆ ಕೇಳಿದ್ದಕ್ಕೆ ಎದ್ದಿದ್ದಾರಣ ಇದಾರೆ ಡೋರ್ ಹೊಡೀರಿ ಎದ್ದಾಳ್ತಾರೆ ಅನ್ನೋದಕ್ಕೆ ಡೋರ್ ಹೊಡೆದ್ಬಿಟ್ಟು ಎಬ್ಬರಿಸಿದ್ವಿ. ಇವಾಗ ಈ ಗಾಡಿ ವೇಮೆಂಟ್ ಆಗ್ತಾಯಿದೆ, ಇದಾದ ತಕ್ಷಣ ನಮ್ಮನ್ನು ಮಾಡಿಸ್ಕೊಂಡು ಒಂದೇ ಸಾರಿ ಇಲ್ಲಿಂದ ಮಿಲ್ ಹತ್ರ ಹೋಗೋಣ. ಇವಾಗ ಫೈನಲಾಗಿ ಎರಡೂ ಗಾಡಿನೂ ಹೋಗ್ತಾ ಇದ್ದೀವಿ. ಈ ಗಾಡಿಯಲ್ಲಿ ನೋಡಿ ಎಷ್ಟು ಜನ ಕೂತ್ಕೊಂಡವ್ರಿಗೆ, ಏನು ಮಾಡ್ತಾರೆ ಅವರು, ಏನೋ ಮಾಡ್ತಾ ಇದ್ದಾರೆ ನೋಡಿ. ಟೈಮ್ ಪಾಸ್ಗೆ ಅದೇನೋ ಆಡ್ಕೊಂಡು ಕುಂತವ್ರೆ. ಇನ್ನು ಇಲ್ಲೇ ಎಲ್ಲ ಮುಂದೆ ಇನ್ನೇ ಐತಂತೆ ಮಿಲ್ಲು, ನೋಡೋಣ ಎಲ್ಲೈತೋ. ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆದ್ವಿ. ಇದೇ ಮಿಲ್ಲೆಲ್ಲ ಬೆಳಗ್ಗೆ ಗಾಡಿ ಖಾಲಿ ಆಗೋದು. ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ, ಸುಮಾರು ಗಾಡಿಗಳು ಈ ಕಡೆನೂ ಗಾಡಿಗಳು ನಿಂತಿದ್ದಾವೆ. ನಮ್ದು ಬಂದು ಬೆಳಗ್ಗೆ 8:30 ಮೇಲೆ ಖಾಲಿ ಆಗುತ್ತಂತೆ. ನೋಡೋಣ, ಎರಡು ಗಾಡಿ ಒಳಗೆ ಹಾಕ್ಸ್ತಾರೆ ಮೋಸ್ಟ್ಲಿ, ಇಲ್ಲೇನು ಹಾಕಕ್ಕೆ ಬಿಡಲ್ಲ ಅನಿಸ್ತತೆ. ನೋಡೋಣ. ವಾವಾ ವಾವಾ ಮಿಲ್ಲೊಳಗೆ ರೋಡ್ ನೋಡ್ರಿ, ಗಾಡಿ ಹೋಗಕ್ಕೆ ಹೆಂಗೈತೆ. ಏ ಅಪ್ಪ, ಈ ಇದರಲ್ಲಿ ಓವರ್ಲೋಡ್ ತುಂಬ್ಕೊಂಬಂದು ಸಾಯ್ಬೇಕು ನೋಡಿ. ಗಾಡಿ ಮಲ್ಕೊಂಡು ಮಲ್ಕೊಂಡು ಇದ್ದಾಳ್ದೈತಿ. ಓಪ್ಪ, ಅದ್ರಲ್ಲಿ ಭಾರತ್ ಬೆಂಜ್ ರೋಲ್ ಆಗೋದು ಜಾಸ್ತಿ ಗುರು. ಗಾಡಿ ಬೇರೆ ಗಾಡಿಗಿಂತ ಹೋಲಿಸಿದ್ರೆ ಭಾರತ್ ಬೆಂಜ್ ಸಖತ್ ರೋಲ್ ಆಗುತ್ತೆ ಗಾಡಿ. ಓಕೆ ಫ್ರೆಂಡ್ಸ್, ಫೈನಲಾಗಿ ಸೇಫಾಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆದ್ವಿ. ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನು ಲಡಾಖ್ದು ಸೀರೀಸ್ದು ಯಾವಾಗ ಸ್ಟಾರ್ಟಪ್ಪ, ಲಡಾಖ್ ಟ್ರಿಪ್ ಯಾವಾಗ ಸ್ಟಾರ್ಟಪ್ಪ ಅಂದರೆ ಸದ್ಯದಲ್ಲೇ ಸ್ಟಾರ್ಟ್ ಆಗೋದೈತೆ. ಇನ್ನೊಂದು ವಾರ ಇಲ್ಲ ಮ್ಯಾಕ್ಸಿಮಮ್ 10 ದಿನದೊಳಗೇ ಶುರು ಮಾಡೋರಿದ್ದೀವಿ. ಇವಾಗ ಯಾಕಪ್ಪ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಂದರೆ, ನಮ್ಮ ಹಳೆ ಗಾಡಿಗೆ ಡ್ರೈವರ್ನ ಸೆಟ್ ಮಾಡಬೇಕು, ಮತ್ತು ಶರದ್ ಬ್ರೋನ್ ಕರ್ಕೊಂಡು ಹೋಗ್ಬೇಕು ಲಡಾಖ್ಗೆ. ಹಾಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಅವರಾದರೆ ಚೆನ್ನಾಗಿ ಕರೆಕ್ಟಾಗಿ ಸೆಟ್ ಆಗ್ತಾರೆ, ಅವ್ರು ಬರೋಕ್ಕೂ ರೆಡಿ ಇದ್ದಾರೆ. ಬೇರೆ ಡ್ರೈವರ್ಗಳೆಲ್ಲ ಬಂದರೆ ಒಂದೇ ಟ್ರಿಪ್ಗೆ ಸುಸ್ತಾಗ್ಬಿಡ್ತಾರೆ, ಅದಕ್ಕೋಸ್ಕರ ಯಾರನ್ನೂ ಕರ್ಕೊಂಡೋಗಲ್ಲ. ಶರದ್ ಬ್ರೋನ್ ಕರ್ಕೊಂಡೋಗಿ ಒಂದು ಟ್ರಿಪ್ ಬಂದು ಆಮೇಲೆ ಅವ್ರಿಗೆ ಅಲ್ಟ್ರಾ ಗಾಡಿ ಕೊಟ್ಟು ಇಲ್ಲ ಆ ಡ್ರೈವರ್ಗೆ ಏನೋ ಒಂದು ಮಾಡೋಕ್ಕೆ ಬರ್ತೈತೆ, ಒಂಟು ಒಂದು ಲಡಾಖ್ ಟ್ರಿಪ್ಗೆ ಶರದ್ ಬ್ರೋನ ಕರ್ಕೊಂಡೋಗೋದು. ಹಾಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತೈತೆ. ಓಕೆ, ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.